確かに。ಶಕ್ತಿ ಇದೆ ಮತ್ತು ಭಕ್ತರಿಗೆ ಅನಂತವಾದ ಫಲವನ್ನು ಕೊಡ್ತಕ್ಕಂಥ ಕಾರಣ
ಚಿನ್ನದ ಹೆಬ್ಬರಿಗೆಯನ್ನು ಹೂತಿಟ್ಟಂತಹ ಹೊಂಡವನ್ನು ಹೇಗೆ ಹೂತಿಟ್ಟವರು ಅದು ಮೇಲಕ್ಕೆ ಕಾಣದಂತೆ ಮುಚ್ಚಿಡುತ್ತಾರೆ, ಹಾಗೆ ಆ ವೃತಾಸುರ ಅನುಷತೆ ಕ್ರತವ ಇಂದ್ರ ಪೂರಯ ಪೂರಯ ಕ್ರತವ ಕ್ರತು ಅಂತಂದ್ರೆ ಕ್ರತುಗಳು ಅಂದ್ರೆ ಜೀವರು. ಯಾರು ಕರ್ಮವನ್ನ ಆಚರಣೆ ಮಾಡ್ತಾರೆ, ಯಾರು ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ, ಕ್ರತು ಅನ್ನುವುದಕ್ಕೆ ಕರ್ಮ ಅಂತ ಅರ್ಥ ಇದೆ, ಕ್ರತು ಅನ್ನುವುದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಕ್ರತು ಅಂದ್ರೆ ಜ್ಞಾನ ಮತ್ತು ಕರ್ಮಗಳನ್ನು ಮಾಡತಕ್ಕಂತಹ ಜೀವ, ಜ್ಞಾನ ಸ್ವರೂಪನಾದಂತಹ ಕರ್ಮ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ಅನ್ನುವ ಅರ್ಥ ಮುಖ್ಯವಾದ ಅರ್ಥ. ಕ್ರತು ಅಂದ್ರೆ ಜ್ಞಾನ ಅಂತ ಅನ್ನೋದು ವೈದಿಕವಾದ ಅರ್ಥ, ಯಾಕೆಂದ್ರೆ ಕ್ರಮ ಅಂದ್ರೆ ಕರ್ಮ, ಕ್ರಿಯತೆ ಇತಿ ಕ್ರಮ, ಕರ್ಮದ ಬಂಧನವನ್ನು ಕ್ರಾನ್ ಅದರಿಂದ ತಾರಯತಿ ಇತಿ ಕ್ರತು. ಕರ್ಮ ಬಂಧನದಿಂದ ನಮ್ಮನ್ನು ಪಾರಿ ಪಾರು ಮಾಡುವಂಥದ್ದು ಯಾವುದು ಅಂದ್ರೆ ಜ್ಞಾನ ಗ್ರಹಿ ಸರ್ವಕರ್ಮ ಮಾಡಿ ಕಸ್ಪಸಾತ್ ಕೊಡುತ್ತೆ. ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಜ್ಞಾನ, ಜ್ಞಾನಪೂರ್ವಕವಾದ ಕರ್ಮ ಬಂಧಕವಾಗುವುದಿಲ್ಲ. ಅದರಿಂದ ಕ್ರತು ಅಂತಂದ್ರೆ ಜ್ಞಾನ. ಆ ರೀತಿಯ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂಥ ಜೀವನವು ಕೂಡ ಕ್ರತು, ಅವನು ಮಾಡ್ತಕ್ಕಂಥ ಕರ್ಮವು ಕ್ರತು, ಅವನು ಅನುಷ್ಠಾನದಲ್ಲಿ ಅನುಸಂಧಾನ ಮಾಡತಕ್ಕಂಥ ಜ್ಞಾನವು ಕ್ರತು. ಹೀಗೆ ಕ್ರತು ಅಂದ್ರೆ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಜೀವ ಅಂತ ಹೇಳ್ತೀವಿ. ಕ್ರತವ ಪೂರಯ ಕ್ರತವ ಅನಂತ ಅನಂತ ಜೀವರುಗಳು ನಿನ್ನ ಶರೀರದಲ್ಲಿ ಅವಿತುಕೊಂಡಿದ್ದಾರೆ. ಅದೆಲ್ಲ ಭೂಮಿಯಲ್ಲಿ ಗೊತ್ತಿರುವುದಲ್ಲ, ನಿನ್ನ ನೀನು ಅವರನ್ನು ಮುಚ್ಚಿ ಇಟ್ಟುಕೊಂಡಿದ್ದೀಯ. ನಿನ್ನೊಳಗೆ ನಿನ್ನ ಗರ್ಭದೊಳಗೆ ಇದ್ದ ಕೊಪ್ಪಳಿಗೆಗಳು ಅವು, ನಿನ್ನ ಉದರದೊಳಗೆ ಸುರಕ್ಷಿತವಾಗಿರತಕ್ಕಂತಹ ಅವಟಾ ಸಹ ಆವೃತಾ ಸಹ ಕ್ರತವ. ಆ ರೀತಿ ಇದೆಯಂತೆ ನೀನು ಭಕ್ತರನ್ನ ಉದರದಲ್ಲಿ ಇಟ್ಟು ಹಿಂಬೆಟ್ಟು ರಕ್ಷಿಸ್ತೀಯ ಅಂತ ಹೇಳಿದ್ರಲ್ಲ, ಹಿಂದೆ ಹಾಗೆ ರಕ್ಷಣೆ ಮಾಡ್ತೀಯ ನೀನು ಅಂತ ಅನ್ನುವಂತಹ ಸ್ತೋತ್ರ ವೇದ ಕಾಲದ ಋಷಿಗಳು ಭಗವಂತನನ್ನು ಹೀಗೆ ಸ್ತೋತ್ರ ಮಾಡಿದ್ದಾರೆ. ಆ ಮಂತ್ರದ ಸಂವಾದಿಯಾಗಿರತಕ್ಕಂತಹ ಒಂದು ಪದ್ಯವನ್ನ ಜಗನ್ನಾಥದಾಸರು ಜನವನ್ನು ಹಾಗೂ ಕಾದಂತೆ ನೀನು ಭಕ್ತರನ್ನು ಕಾಪಾಡ್ತೀಯ ರಕ್ಷಿಸ್ತೀಯ ಅಂತಕ್ಕಂಥ ರೀತಿಯಿಂದ ವರ್ಣಿಸಿದ್ದನ್ನ ನಾವು ನೋಡಿದೆವು. ಮುಂದೆ ಬೆಳಿಗ್ಗೆ ನಾವು ಒಟ್ಟು 15 ಪದ್ಯಗಳನ್ನ ಬೆಳಗಿನ ತನಕ ನೋಡಿದ್ದೇವೆ. ಇನ್ನು 16 ಪದ್ಯಗಳಿವೆ ಈ ಸಂಧಿಯಲ್ಲಿ, ಕರುಣಾ ಸಂಧಿಯಲ್ಲಿ 16ನೇ ಪದ್ಯ. ಏನು ಕರುಣಾ ನಿಧಿಯೋ ಬರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಇತನ ಮೇಲೆ ಇಚ್ಛಾ ಮಾತ್ರದಲ್ಲಿ ಜಗವತಾನೆ ಸೃಜಿಸುವ ಪಾಲಿಸುವ ನಿರ್ವಹಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನು ಇಟ್ಟು ಆನಂದ ಪಡಿಸುವನು. ಭಗವಂತನ ಕರುಣೆಯನ್ನ ಎಷ್ಟು ಹೇಳುವುದು ಅಥವಾ ಹೇಳಿ ಮುಗಿಯುವುದು ಅಂತುಂಟು? ನಮ್ಮ ಗ್ರಂಥ ರಚನೆ ಪ್ರಾರಂಭ ಮಾಡಿದ್ದು ಮುಗಿಲೇಬೇಕದು, ಅನಂತವಾಗಿ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಬರುವುದಿಲ್ಲ. ಭಗವಂತನ ಕರುಣೆ ಹೇಳಿ ಮುಗಿಯುವಂಥದ್ದಲ್ಲ. ಅದನ್ನ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಹೇಳುವುದು ಅಂದ್ರೆ ಏನು, ಅದನ್ನ ಪರ್ಫೆಕ್ಟ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದೇ ಅದ್ರ ಬಗ್ಗೆ ಸರಿಯಾಗಿ ಹೇಳುವಂತಹ ಮಾತಷ್ಟೇ. ಏನು ಕರುಣಾನಿಧಿಯೋ ಹರಿ, ಏನು ಕರುಣಾನಿಧಿ ಏನು ಅಂತ ಹೇಳೋದು, ಅದು ಹೇಳಲಿಕ್ಕೆ ಆಗದಷ್ಟು ಕಾರುಣ್ಯದ ನೆಲೆಯಾಗುತ್ತೆ. ಮತ್ತೇನು ಭಕ್ತಾಧೀನನು, ಅವನ ಕಾರುಣ್ಯ ಎಷ್ಟು ಅಂದ್ರೆ ಅವನ ಭಕ್ತಾಧೀನತೆ ಅದಕ್ಕೊಂದು ಸಾಕ್ಷಿ. ಯಾಕೆಂದ್ರೆ ದುರ್ವಾಸರ ಹತ್ರ ಕೃಷ್ಣ ಹೇಳಿದಂತಹ ಮಾತು, ಭಗವಂತ ಹೇಳಿದ ಮಾತು ಭಾಗವತದಲ್ಲಿ, ಅಹಂ ಭಕ್ತ ಪದಾಧೀನ ಅಸ್ವತಂತ್ರ ಇವತ್ತು, ನಾನು ಸ್ವತಂತ್ರನಲ್ಲಪ್ಪ ನಾನು ಅಸ್ವತಂತ್ರ ಅಂತಾನೆ ಭಗವಂತ. ಇದು ಯಾವಾಗ ಅಂಬರೀಷನಿಗೆ ದುರ್ವಾಸ ನೀನು ದ್ವಾದಶಿ ಪಾರಣೆ ಮಾಡಿಬಿಟ್ಟು ನಾನು ಬರೋ ಮುಂಚೆ ಅಂತ ಸಿಟ್ಟಿನಿಂದ ಅವರು ಪಾರಣೆ ಮಾಡಿರಲಿಲ್ಲ. ಅಶಿತ ಅನಶಿತ ಆಪ ಅಶಿತ ಅನಶಿತ ಆಪ ಯಸ್ಮಾತ್ ಅಪೋ ವಿದ್ಯುತ್ ವಿರೀನಿತ ಅಂತ ಅವನ ಆ ವೃತ ದ್ವಾದಶಿ ಪಾರಣ ಕಾಲದಲ್ಲಿ ಇನ್ನೂ ಬರಲಿಲ್ಲ ದುರ್ವಾಸರು ಅಂತ ಒಂದಿಷ್ಟು ನೀರು ಕುಡಿದೆ ಅಷ್ಟೇ. ಅವ್ರು ಬಂದ ಮೇಲೆ ಪಾರಣೆ ಮಾಡೋಣ, ನೀರು ಕುಡಿದ್ರೆ ಊಟ ಮಾಡಿದಾಗೂ ಆಯ್ತು, ಉಪವಾಸ ಮಾಡಿದಾಗೂ ಆಯ್ತು, ಪಾರಣ ಮಾಡಿದಾಗೂ ಆಯ್ತು. ಪಾರಣ ಕಾಲದಲ್ಲಿ ಊಟ ಮಾಡಲಿಲ್ಲ, ಎರಡೂ ಆಯ್ತು. ಅಶಿತ ಅನಶಿತ ಯಸ್ಮಾದ ಅಪೋ ವಿದ್ವತ್ ಗಿರೀರಿತ. ಆ ರೀತಿಯಿಂದ ಅವನಿಗೆ ಬಂದ ಅತಿಥಿಗಳಿಗೆ ಅಭಿಚಾರ ಆಗಬಾರದು ಅಂತ ಒಂದು ಏನು ಜನಪಾನ ಮಾಡಿದ್ದಾರೆ. ದುರ್ವಾಸನ ಸಿಟ್ಟು ಮತ್ತು ನಾನು ಬರುವ ಮುಂಚೆ ನಿಮ್ಮ ಪಾರಣೆ ಶಾಸ್ತ್ರ ಮುಗಿಸಿದೆ, ಪಾರಣೆ ಮಾಡಿದ ಪಾರಣೆ ಶಾಸ್ತ್ರ ಮಾಡಿದೆ ತಪ್ಪೆ ಅಂತ ಅವನಿಗೆ ಪ್ರತ್ಯಾಪನೆಯನ್ನು ಮಾಡಿ. ಆಗ ಅವನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಭಗವಂತನ ಚಕ್ರ ದುರ್ವಾಸನದ ನೆಟ್ಟಂತೆ, ದುರ್ವಾಸನು ಆ ಚಕ್ರದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಸ್ವತಃ ನಾರಾಯಣದ ಬಳಿ ಹೋಗಿದ್ದಾನೆ. ನಿನ್ನ ಚಕ್ರ ನನ್ನ ತಲೆನಡ್ತಾ ಇದೆ, ಅದನ್ನು ಸ್ವಲ್ಪ ನನ್ನ ಪಾರು ಮಾಡುವುದು. ಆಗ ಭಗವಂತ ಹೇಳಿದ ಮಾತು, ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವತ್ವಿಜ ಅಂತ. ನಾನು ಸ್ವತಂತ್ರನಲ್ಲಪ್ಪ, ನನಗೂ ಈ ವಿಷಯದಲ್ಲಿ
ಸ್ವಾತಂತ್ರ್ಯ ಇಲ್ಲ, ನಾನು ಭಕ್ತರಿ ಅಧೀನ. ಭಕ್ತರ ಮಟ್ಟಿಗೆ ನಾನು ನನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೇನೆ, ಅವ್ರು ಹೇಳ ಕೇಳುವ ಮಾತು. ಆದ್ರಿಂದ ನನ್ನ ಭಕ್ತ ಬಿಟ್ಟಂತಹ ಚಕ್ರವನ್ನ ನಾನು ಹಿಂತಗೊಳ್ಳಿಕ್ಕಾಗುವುದು, ನೀನು ಅವರಿಗೆ ಹೋಗಿ ಶರಣ ಆಗ್ತೇನೆ. ಯಾರು ಉಪಾಯ ಇಲ್ಲ. ಕಡೆಗೆ ದುರ್ವಾಸನದ ಭಾವನೇಶ್ವರ ಬಳಿಗೆ ಬಂದು ಅದರಿಂದ ಪಾರಾದಂತಹ ಕಥೆಯನ್ನ ನಾವು ಭಾಗವತದಲ್ಲಿ ನೋಡ್ತೇವೆ. ಅದನ್ನ ಏನು ಭಕ್ತ ಅಧೀನನೋ ಇದೆ ಅಂತ ಕಾರಣ ಸರ್ವತಂತ್ರ ಸ್ವತಂತ್ರ ಮಾಧವ ಭಕ್ತರ ಅಧೀನನಾಗಿ ನಿಲ್ತಾನೆ. ಭಕ್ತರು ಹಿಡಿದ ಹಾಕಿ ಹೇಳ್ತಾನೆ. ನಿನ್ನೆ ಮೊನ್ನೆ ನಾನು ಒಂದು ಮಾತು ಹೇಳಿದೆ, ಸರ್ಕಾರಿ ಚಿನ್ಯಾಂ ಸ್ವಭಾವಂ ಅಭಿವಾಹ ಪ್ರತಿಕೂಲ ವೃತ್ತಿಂ, ಭಕ್ತರಿಗೆ ವಿರುದ್ಧವಾಗಿ ನನ್ನ ತೋಳಿ ಏನನ್ನಾದ್ರೂ ಮಾಡಿದ ಅದನ್ನು ಕಳೆದು ಬಿಸಾಡ್ತೇನೆ ಅನ್ನುವಷ್ಟು ಭಕ್ತರ ಮೇಲೆ ಪ್ರೀತಿ ಕಾರುಣ್ಯ ಅಂತಂದ್ರೆ ಈ ಕಾರುಣ್ಯಕ್ಕೆ ಏನು ಹೇಳಿ ಯಾವ ರೀತಿ ಇದನ್ನು ಬಣ್ಣಿಸಲಿ ಅಂತಂದ್ರೆ ಏನು ಕರುಣಾನಿಧಿಯೋ ಅಲ್ಲಿ ಮತ್ತೇನು ಭಕ್ತಾಧೀನರೋ, ಇನ್ನೇನು ಈತನ ಮೇಲೆ ಇಚ್ಛಾ ಮಾತ್ರದಲ್ಲಿ ಜಗವತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಭಕ್ತವರಲ್ಲಿಟ್ಟು ಆನಂದ ಬಡಿಸುವ ಇಚ್ಛಾ ಮಾತ್ರದಲ್ಲಿ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಭಗವಂತ ಸೃಷ್ಟಿ ಮಾಡಬೇಕಾಗಿದ್ರೆ, ಯಾವುದೇ ಒಂದು ವಸ್ತುವನ್ನ ಸೃಷ್ಟಿ ಮಾಡಬೇಕಾಗಿದ್ರೆ ಮೊದಲು ಇಚ್ಛೆ, ಆಮೇಲೆ ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ ಮೂರು ಬೇಕು. ಇದೇ ತಾನೆ ಮೂರು ಕಣ್ಣುಗಳು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಭಗವಂತನಿಗೆ ಮೂರು ಪ್ರತ್ಯೇಕ ಪ್ರತ್ಯೇಕ ಶಕ್ತಿಗಳು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಮತ್ತೆ ಕ್ರಿಯಾಶಕ್ತಿಯಿಂದ ಏನು, ನಾವು ಒಂದು ವಸ್ತುವನ್ನ ಸೃಷ್ಟಿ ಮಾಡಬೇಕಾಗಿದ್ರೆ ಅದರ ವಿಷಯದಲ್ಲಿ ಜ್ಞಾನ ಇರಬೇಕು, ಮಾಡಬೇಕು ಅನ್ನೋ ಇಚ್ಛೆ ಇರಬೇಕು ಮತ್ತು ಮಾಡಬೇಕು. ಭಗವಂತನಿಗೆ ಇಚ್ಛೆಯೇ ಸೃಷ್ಟಿ, ಹೊರತು ಮತ್ತೆ ಇಚ್ಛೆ ಮಾಡಿ ಆಮೇಲೆ ಸೃಷ್ಟಿ ಮಾಡೋದಕ್ಕೋಸ್ಕರ ಒಂದು ವಿಶೇಷ ಪ್ರಯತ್ನ ಬೆವರು ಸುರಿಸಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಲ್ಲ. ಅವನು ಇಚ್ಛಿಸಿದ, ಸೃಷ್ಟಿ ಆಯಿತು. ಆದ್ದರಿಂದ ದೇವಶೇಷ ಸ್ವಭಾವ ಎಂದು ಅವರು ಇಚ್ಛಾರೂಪವಾಗಿರತಕ್ಕಂತಹ ಸೃಷ್ಟಿ, ಇಚ್ಛಾ ಮಾತ್ರದಲ್ಲಿ ಜಗವತ್ತಾನೇ ಸೃಜಿಸುವ ತಾನೇ ತಾನೇ ಅನ್ನೋ ಶಬ್ದಕ್ಕೆ ನಾನು ಮನೆ ಅರ್ಥ ಹೇಳಿದ್ದೆ. ತಾನೇ ಅಂದ್ರೆ ನಿರಪೇಕ್ಷನಾಗಿ ಸ್ವತಂತ್ರನಾಗಿ, ಯಾವುದರ ಅಪೇಕ್ಷೆಯಲ್ಲಿ ಇಲ್ಲ ಅವನಿಗೆ. ಸೃಷ್ಟಿ ಮಾಡಬೇಕಾಗಿದ್ರೆ ಇನ್ನೊಂದರ ಅಪೇಕ್ಷೆ ಇಲ್ಲ, ಆದರೂ ಬಳಸ್ತಾನೆ ಈ ಸೃಷ್ಟಿಯ ಪ್ರಕೃತಿಯ ಗುಣತ್ರಯವನ್ನು ಉಪಯೋಗಿಸಿಕೊಳ್ತಾನೆ, ಈ ಜಗದ ಸೃಷ್ಟಿ ಮಾಡ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪರಿಕರಗಳನ್ನು ಬಳಸಿಕೊಳ್ತಾನೆ ಗುಣದ್ರವ್ಯವನ್ನು. ಆದರೆ ಮೂಲದ್ರವ್ಯವನ್ನು ಬಳಸದೆ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ ಅಂತರ್ಥ ಅಲ್ಲ. ಅವನು ತಾನೇ ತಾನಾಗಿ ಸೃಷ್ಟಿ ಮಾಡಬಲ್ಲವ, ಆದರೂ ಇದನ್ನೆಲ್ಲ ಬಳಸಿ ಸೃಷ್ಟಿ ಮಾಡ್ತಾನೆ. ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಜೀವನನ್ನ ನಿರ್ವಾಣ ಮೊದಲಾದ ಲೋಕಸ್ಥಾನದಲ್ಲಿ. ಈ ನಿರ್ವಾಣ ಮೊದಲಾದ ಲೋಕ ಅನ್ನೋದಕ್ಕೆ ಸಾಮಾನ್ಯವಾಗಿ ಹೀಗರ್ಥ ಹೇಳುತ್ತಾರೆ. ನಿರ್ವಾಣ ಅಂದ್ರೆ ವೈಕುಂಠ, ಮೊದಲಾದ ಲೋಕ ಅಂದ್ರೆ ಶ್ವೇತದ್ವೀಪ ಅನಂತಾಸನ. ಅದು ಸರಿಯಾದ ಅರ್ಥ ಅಲ್ಲ. ಈಗ ನಿರ್ವಾಣ ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಲ್ಲವೂ ನಿರ್ವಾಣವೇ. ನಿರ್ವಾಣ ಅಂದ್ರೆ ವೈಕುಂಠ ಒಂದೇ ಅಲ್ಲ, ಇಲ್ಲಿ ಮುಕ್ತ ಸ್ಥಾನಗಳು ಗುರು ಕೂಡ. ನಿರ್ವಾಣ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದು ಮೂಲ ದೇಹವಿಲ್ಲದ ಸ್ಥಿತಿ. ನಿರ್ವಾಣ ಅಂದ್ರೆ ದೇಹವಿಲ್ಲದ ಸ್ಥಿತಿ, ಅಶರೀರನಾಗುವುದು. ನಿರ್ವಾಣ ಬಾಣ ಅಂದ್ರೆ ದೇಹ, ನಿರ್ವಾಣನಾಗುವುದು ಅಂದ್ರೆ ದೇಹವಿಲ್ಲದಂತಹ ಸ್ಥಿತಿಯನ್ನು ಹೊಂದುವುದು. ದೇಹವಿಲ್ಲದ ಸ್ಥಿತಿಯನ್ನು ಯಾವಾಗ ಹೊಂದುತ್ತೇವೆ ನಾವು? ಮೋಕ್ಷದಲ್ಲಿ ಮಾತ್ರ. ಅಂದ್ರೆ ಯಾವ ದೇಹ? ಭಿನ್ನವಾದ ಜಡವಾದ ದೇಹವಿಲ್ಲದ ಸ್ಥಿತಿ, ಅದು ಮೋಕ್ಷದಲ್ಲಿ ಮಾತ್ರ. ಅಲ್ಲಿ ತನಕ ಸ್ಥೂಲ ದೇಹ ಇಲ್ಲ, ಇದ್ರೆ ಸತ್ತ ಅನುಮಾನಿರುತ್ತ ದೇಹ ಇತ್ತು. ಏನು ಇಲ್ಲದೆ ಇದ್ರು ಲಿಂಗ ದೇಹ ಇತ್ತು. ಲಿಂಗ ದೇಹವೂ ಇಲ್ಲದ ಕೇವಲ ಸ್ವರೂಪ ದೇಹದಿಂದ ಇರತಕ್ಕ ಸ್ಥಿತಿಯನ್ನು ನಿರ್ವಾಣ ಸ್ಥಿತಿ ಅಂತ ಹೇಳ್ತಾರೆ. ನಿರ್ವಾಣ ಅಂದ್ರೆ ಯಾವ ದೇಹವು ಭಿನ್ನವಾದ ಜಡವಾದ ದೇಹ ಇಲ್ಲದ ಸ್ಥಿತಿ. ಅದನ್ನ ಭಗವಂತ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಗೀತೆಯಲ್ಲಿ ಹೇಳ್ತಾರೆ. ಭಗವಂತನ ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣ ಅಂದ್ರೆ ನಿರ್ವಾಣ ಮುಖ ಶರೀರಂ ಬ್ರಹ್ಮ, ಶರೀರವಿಲ್ಲದ ಭಗವಂತ. ಭಗವಂತನಿಗೆ ಶರೀರ ಇಲ್ಲ. ಇಲ್ಲ ಅಂದ್ರೆ ನಮ್ಮ ಹಾಗೆ ಪ್ರಾರಬ್ಧ ಕರ್ಮದಿಂದ ನಿರ್ಮಿತವಾದ ಪಂಚಭೌತಿಕವಾದ ಶರೀರ ಇಲ್ಲ. ಆ ರೀತಿ ಶರೀರ ಇಲ್ಲದ ಸ್ಥಿತಿ ಮುಕ್ತರಿಗೆ ಮಾತ್ರ. ಅದರಿಂದ ನಿರ್ವಾಣ ಲೋಕ ಅಂದ್ರೆ ಅಶರೀರವಾದ ಸ್ಥಿತಿ, ಅದು ಅಮೃತವಾಗಿರತಕ್ಕಂಥ ಲೋಕ. ಅದನ್ನ ಅಮೃತಂ ಕ್ಷೇಮ ಅಭಯಂ ತ್ರಿಮೂರ್ಧಾಯಿ ಮೂರ್ಧಸು ಅಂತ ಭಾಗವತದಲ್ಲಿ ಮೂರು ಲೋಕಗಳನ್ನು ಅಮೃತ ಲೋಕ ಅಂತ ಹೇಳ್ತಾರೆ. ತ್ರಿಪಾದಸ್ಯಾಮೃತಂ ದಿವಿ ಮೂರು ಸುತ್ತಲ್ಲಿ ಕಳೆದು ಮೂರು ಭಗವಂತನ ಮೂರು ರೂಪಗಳು ಅಮೃತವಾದಂತಹದ್ದು ಮೂರು ಲೋಕಗಳಲ್ಲಿ. ಅದು ಶ್ವೇತದ್ವೀಪ ಅನಂತಾಸನ ವೈಕುಂಠ. ಅದರಿಂದ ನಿರ್ವಾಣ ಲೋಕ ಅಂತಂದ್ರೆ ಅದು ಮೂರು ಆಯ್ತು. ನಿರ್ವಾಣ ಆದ್ರೆ ವೈಕುಂಠ, ಮೊದಲಾದದ್ದು ಶ್ವೇತದ್ವೀಪ ಅನಂತಾಸನ ಅಂತ ಹೇಳುವಂತಹದ್ದು ಅಷ್ಟು ಔಚಿತ್ಯಪೂರ್ಣ ಆಗೋದಿಲ್ಲ. ನಿರ್ವಾಣ ಲೋಕ ಅಂತಂದ್ರೆ ಈ ಮೂರು ಲೋಕಗಳು ಕೂಡ ನಿರ್ವಾಣ ಲೋಕಗಳೇ. ತನಕವೂ ಕೂಡ ಭಕ್ತರನ್ನ
ಅದಕ್ಕೆ ಒಂದು ಲೌಕಿಕವಾಗಿರ್ತಕ್ಕಂಥ